ಹೇಳಕ್ಕೆ ನಂಗೆ ಕಷ್ಟ ಆಕ್ಚುಲಿ. ಐ ಶುಡ್ ಕವರ್ ಮೆಡಿಕಲ್ ಸ್ಟೂಡೆಂಟ್ಸ್ ಆಲ್ಸೋ ಮತ್ತು ಪೇಷಂಟ್ಸ್ ನಾನ್ ಮೆಡಿಕಲ್ಸ್ ಅಷ್ಟು. ಈ ಅರ್ಥ್ರೈಟಿಸ್ ಅನ್ನೋದು ಐತಿಲ್ಲ, ಇದ್ರೊಳಗೆ ಭಾಳ ಟೈಪ್ ಅರ್ಥ್ರೈಟಿಸ್. ಲೈಕ್ ನಮ್ಗೆ ವಯಸ್ಸಾದ್ಮೇಲೆ ಬರ್ತೈತಿ ಮನ್ಕಾಲ್ ನೋವು, ಅದು ಸಂಧಿವಾತ, ಅದು ಆಸ್ಟಿಯೋ ಅರ್ಥ್ರೈಟಿಸ್. ಅದೇನು ರೋಗ ಅಲ್ಲ, ಸೌಕರ್ಯ. ನಮ್ಗೆ ಹೆಂಗೆ ವಯಸ್ಸಾಗೈತೆ ಮನ್ಕಾಲಿಗೆ ವಯಸ್ಸಾಗತ್ತೆ. ಇನ್ನೊಂದು ಅಂದ್ರೆ ಆಕ್ಚುಲಿ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಆಟೋಇಮ್ಯೂನ್ ಡಿಸಾರ್ಡರ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ನಮ್ಮ ಜಾಯಿಂಟ್ ಅನ್ನು ಹಾಳು ಮಾಡ್ತೈತಿ. ಅದು ಅದಕ್ಕೆ ನಾವು ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅದು ಯಾರು ಬೇಕಾದವ್ರಿಗೆ ಬರ್ಬೋದು, ಯಾವ ಏಜ್ದಾಗ ಬರ್ಬೋದು, ಇವು ಎರಡು ಪ್ರಕಾರ ಮೇನ್. ಇನ್ನೊಂದು ನಾವು ಹೆಚ್ಚಿಗೆ ಪ್ರೋಟೀನ್ ತಿಂದಿರ್ತೀವಲ್ಲ, ಜಾಸ್ತಿ ಪ್ರೋಟೀನ್ ಪ್ರೋಟೀನ್ ತಿನ್ನೋದ್ರಿಂದ ಯೂರಿಕ್ ಆಸಿಡಸ್ ಜಾಸ್ತಿ ಆಗಿ ಗೌಟಿ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅವಾಗ ಅವೆಲ್ಲ ನಮ್ಗೆ ಅಲ್ಲಿ ನುಸಾದ ಇಲ್ಲಿ ನುಸಾದ ಬರಂದ್ರೆ ನಾವು ಸಿಂಪಲ್ ಆಗಿ ಟೆಸ್ಟ್ ಮಾಡ್ತೀವಿ, ಏನಾಗೈತಿ ಯೂರಿಕ್ ಆಸಿಡ್ ಜಾಸ್ತಿ ಇದ್ರೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇವಾಗ ಮೇನ್ ಮೂರು ಪ್ರಕಾರ ಸೂಪರ್ ಸ್ಪೆಷಾಲಿಟಿ ವರ್ಕ್. ಮೊದಲು ಮುಂಚೆ ಮೇನ್ ಕೇರಾಗ ಅಷ್ಟ ಆಗ್ತಿದ್ದು, ಇವೆಲ್ಲ ನೀ ರಿಪ್ಲೇಸ್ಮೆಂಟು, ಹಿಪ್ ರಿಪ್ಲೇಸ್ಮೆಂಟು ಎಲ್ಲ ಅಲ್ಲಿಗಿಂತ ಹೆಚ್ಚು ಇಲ್ಲಿ ಮಾಡಿದ್ವಿ. ಆ್ಯಕ್ಚುಲಿ ಆರ್ಥ್ರೋಸ್ಕೋಪಿ, ಸ್ಪೋರ್ಟ್ಸ್ ಇಂಜುರೀಸ್ ಇಂಪಾರ್ಟೆಂಟ್. ಅಲ್ಲಿದಕ್ಕೆ ಡಿಫ್ರೆನ್ಸ್ ಏನಂದ್ರೆ ಕ್ವಾಲಿಟಿ ಜಾಸ್ತಿ, ಕಾಸ್ಟ್ ಕಡಿಮೆ ಇಲ್ಲಿ ಮೇನ್. ಸೊ ನಾವು ಆಲ್ರೆಡಿ ಮೋರ್ ದನ್ ಈ ಹಾಸ್ಪಿಟಲ್ ಮೋರ್ ದನ್ 500 ಜಾಯಿಂಟ್ ರಿಪ್ಲೇಸ್ಮೆಂಟು, ಮೋರ್ ದನ್ 3,000 ಸ್ಪೋರ್ಟ್ಸ್ ಇಂಜುರಿ ಲೈಕ್ ಲಿಗಾಮೆಂಟ್ ಹರಿದಿರ್ತಲ್ಲ ಕಾಲ ಯಂಗ್ ಏಜ್ ಅಂತ ಆಪರೇಷನ್ ಮಾಡಿದ್ವಿ. ಸೊ ನಮ್ಮ ಏನೇನಂದ್ರೆ ನಾರ್ತ್ ಕರ್ನಾಟಕ ಕೆಲವೊಂದು ಫಸ್ಟ್ ಟೈಮ್ ಸರ್ಜರೀಸ್ ನಾವು ಇಲ್ಲಿ ಮಾಡಿದ್ವಿ, ಯಾರೂ ಮಾಡಲಾರಂತ ಆಪರೇಷನ್. ಲೈಕ್ ಹಿಪ್ ಆರ್ಥ್ರೋಸ್ಕೋಪಿ ಅನ್ಬೋದು, ರಿಸ್ಟ್ ಆರ್ಥ್ರೋಸ್ಕೋಪಿ ಫಸ್ಟ್ ಟೈಮ್. ಆಮೇಲೆ ನಮ್ಮ ಆಯುಷ್ಮಾನ್ ಗೌರ್ಮೆಂಟ್ದಾಗ ಒಂದು ಸರ್ಟಿಫಿಕೇಟ್ ಕೊಟ್ಟಾರ, ಹೈಯೆಸ್ಟ್ ನಂಬರ್ ಆಫ್ ರಿಪ್ಲೇಸ್ಮೆಂಟು ಆರ್ಥ್ರೋಸ್ಕೋಪಿ ಕೇಸ್ ಮಾಡ್ಯಾರಿ ಈ ಹಾಸ್ಪಿಟಲ್ ಅಂತ ಹೇಳಿ. ಅದು ಮತ್ತು ನಾವು ನರ್ವ್ ರಿಲೀಸ್ ಆಗಲಿ ಮತ್ತು ರಿವರ್ಸ್ ಶೋಲ್ಡ್ ರಿಪ್ಲೇಸ್ಮೆಂಟ್ ಅಂತ ಬರ್ತದೆ. ಅವು ಮುಂಚೆ ಪುನಃ ಮುಂಬೈ ದಲ್ಲಿದಾಗ ಅಷ್ಟ ಆಗ್ತಿದ್ವು, ಅವು ಇಲ್ಲೂ ನಾವು ಫಸ್ಟ್ ಟೈಮ್ ಮಾಡಿದ್ವಿ ಇದು ರಿವರ್ಸ್ ಶೋಲ್ಡ್ ರಿಪ್ಲೇಸ್ಮೆಂಟ್. ಆಮೇಲೆ ನಾವು ಅಷ್ಟೇ ಅಲ್ಲ, ನಮ್ಮ ಕಡೆ ಜಾಸ್ತಿ ಬರೋರು ಜನ ಅಂದರೆ ಸ್ಪೋರ್ಟ್ಸ್ ಇಂಜುರಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅವ್ರಿಗೆ ಲಿಗಾಮೆಂಟ್ ಹರಿದ್ವಿ ಅಂಥವ್ರು ಟ್ರೀಟ್ ಮಾಡಿವಿ. ಆಮೇಲೆ ನಾವು ಫಸ್ಟ್ ಟೈಮ್ ಗೋಲ್ಡ್ ನೀ ರಿಪ್ಲೇಸ್ಮೆಂಟ್ ಮಾಡಿವಿ ಇಲ್ಲಿ. ಆಮೇಲೆ ಇನ್ನೊಂದು ಲಿಸ್ಟ್ ಏನೈತಂದ್ರೆ ನೀ ರಿಪ್ಲೇಸ್ಮೆಂಟ್ ಆದ್ಮೇಲೆ ಎಷ್ಟು ಎಷ್ಟು ಪೇಷಂಟ್ ಕೇಳ್ತಾರೆ, ಆಯ್ತು ನಾ ಮಾಡ್ಸೋಕೆ ರೆಡಿ ಇದೇನ್ ರೀ ಡಾಕ್ಟರ್, ಎಷ್ಟು ದಿನ ಹಾಸಿಗೆ ಹಿಡಿಬೇಕಂತ ಕೇಳ್ತಾರೆ. ನಾನು ಹಾಸಿಗೆ ಹಿಡಿಯೋದು ಹತ್ತಾಯ್ತಿಲ್ಲ ರೀ, ಯಾಕಂದ್ರೆ ಪೇಷಂಟ್ ಆಪರೇಷನ್ ಆದ್ಮೇಲೆ ಇಮಿಡಿಯೇಟ್ ಹಿಂಗೆ ಅಡ್ಡಾಡ್ತಾರೆ ಇವರು, ಒಬ್ರು ಚಿಕ್ಕೋಡಿ ಪೇಷಂಟ್ ಆಪರೇಷನ್ ಆಗಿ ಮರುದಿನ ಅಡ್ಡಾಡ್ತಾರೆ ಇವ್ರು, ಏನು ವಾಕರ್ ಸಪೋರ್ಟ್ ಇಲ್ಲದೆ ಏನಿಲ್ಲ. ಸೊ ಇದಕ್ಕೇನು ಬೆಡ್ ರೆಸ್ಟ್ ಏನು ಬೇಕಾಗೋದಿಲ್ಲ. ಆ್ಯಕ್ಚುಲಿ ಇದು ಆಪರೇಷನ್ ಮಾಡೋ ಉದ್ದೇಶನೇ ಇಮಿಡಿಯೇಟ್ ಎದ್ದು ಅಡ್ಡಾಡ್ಬೇಕಂತೇಳಿ. ಆಮೇಲೆ ಇನ್ನೊಂದಿನ ಇದ್ರ ನಿತ್ಯ ಏನಿದೆ ಸಕ್ಸಸ್ ರೇಟ್ ಆಗೋದಿಲ್ಲ. ಆಮೇಲೆ ಈಗೆಲ್ಲ ಹೊಸ ನ್ಯೂ ಟೆಕ್ನಾಲಜಿ ಎಲ್ಲ ಬರೋದ್ರಿಂದ ಪೂರಾ ಅಪ್ಪಚ್ಚಪ್ಪ ಹಾಕೊಂಡು ಕೊಂಡಾಡ್ಬಾರ್ದು ಪೇಷಂಟ್. ಇವರೊಬ್ರು ನಮ್ಮ ಇದು ಮಠದ ಸ್ವಾಮಿಗಳ, ಇವ್ರು ದಿನ ಅವ್ರ ಮೇನ್ ಕಂಡೀಷನ್ ನಂಗೆ ಅಪ್ಪಚ್ಚಪ್ಪ ಹಾಕೊಂಡು ಕೂತು ನಾ ಪೂಜೆ ಮಾಡೋರು ಅಂದ್ರೆ ಆಪರೇಷನ್ ಮಾಡಿರ್ಲಿಕ್ಕೆ ಅಲ್ಲ, ಇಲ್ಲ ಕುಂಡ್ರಾಕ್ಬಾರ್ದು ಅಂತ ಅವ್ರು ಹಿಂಗೆ ಕುಂಡಿರ್ತಾರೆ ಆ್ಯಕ್ಚುಲಿ. ಆಮೇಲೆ ನಾ ಆಲ್ರೆಡಿ ಹೇಳಿದೆ ಆರ್ಥ್ರೈಟಿಸ್, ಆಸ್ಟಿಯೋಆರ್ಥ್ರೈಟಿಸ್ ಇವಾಗ ಕಾಮನ್ ಕಂಡೀಷನ್ಸ್. ಆಮೇಲೆ ಏನು ಜಾಯಿಂಟ್ ಆಗಿ ಹಿಂಗೆ ಇರ್ತೈತೆ, ಆ್ಯಕ್ಚುಲಿ ಡ್ಯಾಮೇಜ್ ಆಗಿರ್ತೈತಿ ಸೌಕರ್ಯ ಅದನ್ನೆಲ್ಲ, ಅದಕ್ಕೆ ನಾವು ಜಸ್ಟ್ ಕ್ಯಾಪ್ ಮಾಡ್ತೀವಿ. ಇನ್ನೊಂದು ಮಿಸ್ ನಾವು ನೀ ರಿಪ್ಲೇಸ್ಮೆಂಟ್ ಅಂದ್ರೆ ನೀ ಎಲ್ಲ ಪೂರಾ ತೆಗೆದು ಹೊಸ ಜಾಯಿಂಟ್ ಏನು ಹಾಕೋದಿಲ್ಲ ರೀ, ನೀ ಎಲ್ಲ ಇರುವ ಹಂಗೆ ಇರ್ತೈತೆ, ಅದು ಕೋಟಿಂಗ್ ಹೋಗಿರ್ತೈತೆ ಜಸ್ಟ್, ಅದು ಕೋಟಿಂಗ್ ಹಾಕ್ತೀವಿ ಅಷ್ಟೇ. ಆಮೇಲೆ ಏನು ಪೇಷಂಟ್ಗಳಿಗೆ ಏನಂತ ತ್ರಾಸ ಇರ್ತೈತೆ ಅಂದ್ರೆ ಯಾರ್ಯಾರು ಮಾಡಿಸ್ಕೋಬೇಕಂದ್ರೆ ದಿನನಿತ್ಯ ನಾವು ಎದ್ದು ಕುಂತು ಹೋಗಿ ಟಾಯ್ಲೆಟ್ಗೆ ಹೋಗಾಕ ಬರಕ ನೋವು, ವಾರದ ಒಂದು 2-3 ಸರ ಗುಳಿಗೆ ತೊಗೋದು, 1 ಕಿಲೋಮೀಟ್ರು ನಡೆಯಕ್ಕೆ ಆಗಂಗಿಲ್ಲ, ಭಾಳ ನೋವು ಐತಿ. ಮತ್ತು ಆಪರೇಷನ್ ಗಂಜಿ ಗುಳಿಗೆ ತೊಗೊಂಡಾಗ ಮನ್ಯಾಗ ಕುಂಡ್ರದ್ರೆ ಕಿಡ್ನಿ ಫೇಲ್ ಆಗಿರ್ತಾವೆ, ಅದು ಗೊತ್ತಾಗಂಗಿಲ್ಲ, ಸೈಲೆಂಟ್ ಡಿಸೀಸ್. ಇಂಥವ್ರು ಮತ್ತು ಪೂರಾ ನಡೆಯಕ್ಕೆ ಬರ್ತಾರೆ, ಕಾಲು ಡೌಂಕ್ ಆಗಿರ್ತಾವ್ರು, ಅವ್ರಿಗೆ ಮಾಡಿಸ್ಬೋದು. ಎಕ್ಸ್ರೇದಾಗ ನೋಡಿದ್ರೆ ಹಿಂಗೆ ಕಾಣ್ತೈತಿ, ಪೂರಾ ಸ್ಪೇಸ್ ಏನೂ ಇರಂಗಿಲ್ಲ. ಇದಕ್ಕೆ ರಿಪ್ಲೇಸ್ಮೆಂಟ್ ಅಂದರೆ ಜಸ್ಟ್ ನಾವು ಕ್ಯಾಪ್ ಹಾಕ್ತೀವಿ. ಆಮೇಲೆ ಆ್ಯಕ್ಚುಲಿ ಹೆಂಗೆ ಆಪರೇಷನ್ ಮಾಡ್ತೀವಿ ಅವ್ರು ಭಾಳ ಜನ ಕ್ಯೂರಿಯಾಸಿಟಿಲಿ ಕೇಳ್ತಾರೆ, ಅದಕ್ಕಾಗಿ ವಿಡಿಯೋ ಹಾಕೇನೆ. ಜಾಯಿಂಟ್ ನಾರ್ಮಲಿ ಹಿಂಗೆ ಇರ್ತೈತೆ, ಆದರೆ ಫುಲ್ ಕೋಟಿಂಗ್, ಕ್ಲಿಯರ್ ಕೋಟಿಂಗ್ ಇರ್ತೈತೆ ಅದ್ರ ಮೇಲೆ. ಇದು ಹೆಂಗೆ ಇದ್ದಾಗ ಇದು ಸೌಕರ್ಯ ಆದ್ಮೇಲೆ ಏನಾಕತ್ತಿ, ಸಣ್ಣ ಹಂಗೆ ಸೌಕರ್ಯ ಆಗಿ ಹಿಂಗಾಗಿರ್ತದೆ, ಹಿಂಗಾದ್ಮೇಲೆ ಎವ್ರಿ ಡೇ ಪೇನ್ ಇರ್ತೈತೆ ಸೌಕಳೆ. ಇದಕ್ಕೆ ನಾವೇನು ಮಾಡ್ತೀವಿ ಲಾಸ್ಟ್ ಸ್ಟೇಜ್, ಇದು ಕಷ್ಟ ಆಪರೇಷನ್ ಮಾಡ್ತೀವಿ. ಹೆಂಗೆ ಏಜ್ ಸ್ವಲ್ಪ ಸ್ವಲ್ಪ ಸೌಕಳೆ ಆಗಿರ್ತಾರೆ, ಈ ಗುಳಿಗೆ ಔಷಧ ಮೇಲೆ ಆರಾಮ ಆಗ್ತದೆ ಎಕ್ಸಸೈಸ್ ಮೇಲೆ. ಇಂಥವ್ರಿಗೆಷ್ಟೇ ನಾವು ಇದನ್ನು ಆಪರೇಷನ್ ಅಡ್ವೈಸ್ ಮಾಡ್ತೀವಿ. ಈಗ ಕೆಲವೊಂದು ಪೇಷಂಟ್ ಇವರು ಆಪರೇಷನ್ಗಿಂತ ಮೊದಲು ಹಿಂಗೆ ಅಡ್ಡಾಡ್ತಿದ್ರು, ಅಡ್ಡಾಡಕ್ಕೆ ಬರ್ತಿರಲಿಲ್ಲ, ಅಂದ್ರೆ ಒಂದು ವಾಕರ್ ಹಿಡ್ಕೊಂಡು ಅಡ್ಡಾಡ್ತಿದ್ರು, ಹಿಂಗೆ ಅಡ್ಡಾಡ್ತಿದ್ರು. ಮಾಡಿದ್ಮೇಲೆ ಹಿಂಗೆ ಅಡ್ಡಾಡ್ತಾರೆ. ಈ ಪೇಷಂಟ್ ಇಲ್ಲಂದ್ರು ಒಂದು 100 ಪೇಷಂಟ್ ಇವರ ಕಳಿಸ್ಬಿಟ್ಟಾಗ.
ಈ ಅರ್ಥರೈಟಿಸ್ ಟ್ರೀಟ್ಮೆಂಟ್ ಆಲ್ರೆಡಿ ಹೇಳಿದೆ ಕೆಲವೊಂದು ಬಹಳ ಸೌಕರ್ಯ ಆಗಿತ್ತು. ಆಪರೇಷನ್ ಮಾಡೋದು ಸ್ಟ್ರೇಟ್ ಮಾಡ್ತೀರಿ ಕಾಲು ಅಲ್ಲ ಆಪರೇಷನ್ ಮಾಡಿದ್ರು ಹಿಂಗ ಯಾಕಂದ್ರೆ ಮತ್ತ ಒಳ್ಳೆ ಅವಕಾಶ ಮಾಡ್ತಾರೆ. ಆಮೇಲೆ ಕೆಲವೊಂದ ವಯಸ್ಸಾದವ್ರಿಗೂ ಸಣ್ಣದ ಕೀಹೋಲ್ ಸರ್ಜರಿ ಸಣ್ಣ ಲಿಗ್ಯಾಮೆಂಟ್ ಕಟ್ ಆಗಿರುತ್ತೆ ಅವ್ರಿಗೆ ಆರ್ಥ್ರೋಸ್ಕೋಪ್ ಇಂದ ಆರಾಮ್ ಮಾಡ್ತೀವಿ. ಈ ಕೆಲವೊಂದು ಆಪರೇಷನ್ ಬಂದವ್ ಈಗ ಒಂದ ಕಡೆ ಒಪ್ಪಾರಿ ಬಾರ ಹಾಕಿ ನಡೀತಿರ್ತಾರೆ ಪೂರಾ ಕಾಲು ಸೌಕರ್ಯ ಆಗಿರಂಗಿಲ್ಲ. ಇಂಥವ್ರಿಗೆ ಸಣ್ಣದ ಪ್ಲೇಟ್ ಹಾಕಿ ಕಾಲು ಸ್ಟ್ರೇಟ್ ಮಾಡ್ತೀವಿ ಅವಾಗ ನೋವು ಕಡಿಮೆ ಆಗತ್ತೆ. ಇನ್ನೊಂದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಪೂರ್ತಿ ನೀ ರಿಪ್ಲೇಸ್ಮೆಂಟ್ ಮಾಡಂಗಿಲ್ಲ, ಎಷ್ಟು ಡ್ಯಾಮೇಜ್ ಆಗೈತೆ ಅಷ್ಟ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ರೇದಾಗ ನೋಡ್ಬೋದು ನೀವ ಇಲ್ಲಿ ನೋಡ್ರಿ, ಈ ಕಡೆ ಅಷ್ಟೇ ಪಾರ್ಟ್ ಮಾಡಿ, ಈ ಕಡೆ ಚಲೋ ಇದ್ರೆ ಬಿಡೋದು, ಇದು ಪಾರ್ಶಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ಇಂಥವ್ ಬಂದಾವ ಆಪರೇಷನ್. ಇದು ಪ್ರೊಸೀಜರ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಇದೇನು ಡ್ಯಾಮೇಜ್ ಆಗಿರ್ತೈತಿ ಜಾಯಿಂಟ್ ಆಲ್ರೆಡಿ ತೋರಿಸಿದೆ ನಮ್ಗೆ ಹಿಂಗಾಗಿರ್ತೈತಿ. ಇದು ಸ್ವಲ್ಪ ಇಷ್ಟ ಸ್ಮಾಲ್ ಇನ್ಸಿಜನ್ ತಗೊಂಡ ಬೋನ್ ಎಕ್ಸ್ಪೋಸ್ ಮಾಡಿ ಇದೇನು ಸೌಕರ್ಯ ಆಗಿರ್ತದೆ ಇದೆಲ್ಲ ಕ್ಲಿಯರ್ ಮಾಡ್ತೀವಿ. ಇಲ್ಲಿ ಕ್ಲಿಯರ್ ಮಾಡಿ ರೆಡಿಮೇಡ್ ಕ್ಯಾಪ ಬರ್ತಾವ ಅದಷ್ಟು ಸೈಜ್ 1, 2, 3, 4, 5 ಯಾವ ಸೈಜ್ ಇರ್ತದೆ ನೋಡಿ ಪ್ಯಾಕೆಟ್ ಓಪನ್ ಮಾಡಿ ಅದು ಸಿಮೆಂಟ್ ಇಂದ ಬೋನಿಗೆ ಫಿಕ್ಸ್ ಮಾಡ್ತೀವಿ. ಇದ ನೀ ರಿಪ್ಲೇಸ್ಮೆಂಟ್ ಆಕ್ಚುಲಿ ಇಲ್ಲ ಹಿಂಗ ಒಟ್ಟ ಮೂಮೆಂಟ್ ಹಾಕಿರ್ಲಿಲ್ಲ ಇವರು. ಆಮೇಲೆ ಮಾಡಿದ್ಮೇಲೆ ಇದು ಕೈ ನಾರ್ಮಲ್ ಕೈ, ಇದಿಷ್ಟ ಮೂಮೆಂಟ್ ಹಾಕತಿ. ಇದು ಮಾಡಿದ್ಮೇಲೆ ಅವ್ರ ಕೈ ಫುಲ್ ಮೂಮೆಂಟ್ ಪೂರ್ತಿ ಮ್ಯಾಲ ಹೋಗ್ಬೇಕು, ಎರಡು ಕೈ ಫುಲ್ ಮ್ಯಾಲ ಮಾಡುತ್ತೆ, ಎರಡು ಕೈ ಫ್ರೋಜನ್ ಶೋಲ್ಡರ್ ಅಂತಾರಲ್ಲ ಅಂತ ಪ್ರೊಸೀಜರ್ಸ್. ಸಣ್ಣ ಶೇವರ್ ಬ್ಲೇಡ್ ಇರ್ತೈತಿ, ಅದರಲ್ಲಿ ನಾವ್ ಏನ್ ಮಾಡ್ತೀವಿ ಅದು ಕಟ್ ಆಗಿದ್ ಪಾರ್ಟ್ ಅದೇ ಏನ್ ಕಟ್ ಆಗಿಲ್ಲ ಅದಷ್ಟನ್ನ ಟ್ರಿಮ್ ಮಾಡ್ತೈತಿ. ಸೊ ಅವ್ರಿಗೆ ಬಹಳ ಪೇನ್ ರಿಲೀಫ್ ಆಗುತ್ತೆ. ಇರೋದು ಸಮಸ್ಯೆ ಎಷ್ಟೇ ಇರ್ತದ್ರೆ ಅವ್ನ ಪೇಷಂಟ್ ನಡ್ಯಾಕ ಕುಂಡ್ರಾಕ ಟಾಯ್ಲೆಟ್ ಹೋಗಕ್ಕೆ ಗೊತ್ತಿರ, ಯಾಕಂದ್ರೆ ಸಣ್ಣ ಒಂದು ಲಿಗ್ಯಾಮೆಂಟ್ ಕಟ್ ಆಗಿರ್ತೈತಿ. ಇದು ಬರೀ ಒಂದು 10 minutes ಪ್ರೊಸೀಜರ್. ಇಂಥವು ಮಾಡಿಸ್ಕೋದ್ರಿಂದ ಮುಂದೆ ಸೌಕರ್ಯ ಆಗಂಗಿಲ್ಲ. ಆಕ್ಚುಲಿ ಇವು ಯಂಗ್ ಏಜ್ ದಾಗ ಲೈಕ್ 50 years ಕಿಂತ ಮುಂಚೆ ಇದ್ದವ್ರಿಗೆ ಇಷ್ಟು ಮಾಡಿಬಿಡ್ತೀವಿ ಅಂದ್ರೆ ಸೌಕರ್ಯ ಆಗಂಗಿಲ್ಲ. ಇದು ಜಸ್ಟ್ ನಿಮ್ಗೆ ಹೇಳಬೇಕಂದ್ರೆ ಪಂಚರ್ ತೆಗಿಸಿದಂಗೆ ಗಾಳಿ ಹೊಸದನ. ಇವತ್ತು ಶೋಲ್ಡರ್ ಪೇನ್ ಅಂತ ಬರ್ತಾರೆ. ಆಕ್ಚುಲಿ ಆ ಶೋಲ್ಡರ್ ಪೇನ್ ಅಂದ್ರೆ ಏನಾಗಿದೆ, ಇಂಥದ್ದು ಮಸಲ್ ಇರ್ತದೆ ಜಾಯಿಂಟ್ ಒಳಗೆ ಅದು ಕಟ್ ಆಗಿರ್ತದೆ. ಅದು ಆಕ್ಚುಲಿ ಎಕ್ಸ್ರೇದಾಗ ಗೊತ್ತಾಗಿಲ್ಲ, ಹಿಂಗಾಗಿ ಬಹಳ ಜನ ಇಮಿಡಿಯೇಟ್ ಆಟೋಪರೇಷನ್ ಗೊತ್ತಾಗಿಲ್ಲ. ಅವು MRI ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗತ್ತೆ ಶೋಲ್ಡರ್ ಇವತ್ತು ಸರಳ ಹೇಳಿರ್ತಾರೆ, ಅವ್ರು ಹೇಳಿದ್ರು ಅವ್ರು ಶೋಲ್ಡರ್ ಹಿಂಗ ಟಿಯರ್. ನಾವು ಇಂಥವ್ ಏನ್ ಮಾಡ್ತೀವಿ, ಓಪನ್ ಆಪರೇಷನ್ ಮಾಡಂಗಿಲ್ಲ, ಅಲ್ಲೂ ಸಣ್ಣ ಕೀ ಹೋಲ್ ಪ್ರೊಸೀಜರ್ ಒಳಗಡೆ ಹಾಕಿ ಇದನ್ನ ಜಾಯಿಂಟ್ ಒಳಗಡೆ ಹೋಗ್ತೈತದ. ಏನಾಗಿತ್ತು ಡಯಾಗ್ನೋಸ್ ಮಾಡಿದ್ರು ಎಲ್ಲಿ ಟಿಯರ್ ಆಗಿತ್ತು ಅಂತ ಹೇಳಿ, ಅದನ್ನ ಟಿಯರ್ ಆಗಿದ್ದನ್ನ ಕಂಡು ಹಿಡಿದು ಅದನ್ನ ಅಷ್ಟೇ ಕ್ಲೀನ್ ಮಾಡ್ತೈತಿ. ಹಿಂಗ್ ಕ್ಲೀನ್ ಮಾಡಿ ಈ ಆಂಕರ್ ಬರ್ತಾವ 2mm 3mm ಆಂಕರ್ಸ್, ಅವನ್ನ ಅವಲ್ಲೇ ಡಿಸಾಲ್ವ್ ಆಗ್ತಾವ, ಕ್ಯಾಲ್ಸಿಯಂ ಉದ್ಗಿರ್ತಾವ. ಆಕ್ಚುಲಿ ಅವ ಆಂಕರ್ ಬೋನ್ ಒಳಗಡೆ ಹಾಕಿ ಅದ್ರ ಒಳಗಡೆ ಎಲ್ಲಿ ಟಿಯರ್ ಆಗಿತ್ತಲ್ಲ ಮಸಲ್ ಅನ್ನ ಅದ್ರೊಳಗಡೆ ತಂದಾನ ಅದು ಮಷೀನ್ ಇರ್ತದೆ ನಮ್ ಕಡೆ ಒಂದು ಹೋನಿಸ್ಕೊಂಡು ಒಳಗಡೆ ಹೋಗಿರ್ತಾನೆ ಮಸಲ್ನ